ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಚರ್ಚೆಯನ್ನ ಇಟ್ಕೊಂಡು ಮತ್ತೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ನಿನ್ನೆ ನಾವು ಬಾಂಗ್ಲಾದೇಶದಲ್ಲಾದಂತಹ ರಾಜಕೀಯ ಅಸ್ಥಿರತೆ ಅಥವಾ ಅರಾಜಕತೆಯ ಬಗ್ಗೆ ಮಾತನಾಡಿದ್ವಿ. ಅಲ್ಲಿ ಹಿಂಸಾಚಾರ ಆಗ್ತಾ ಇದೆ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೂರಾರು ಜನ ಸಾವನ್ನಪ್ಪಿದ್ದಾರೆ, ಇದಕ್ಕೆಲ್ಲ ಏನ್ ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಹೇಳಿದಂತೆ ಶೇಖ್ ಹಸೀನಾ, ಅಲ್ಲಿನ ಮಾಜಿ ಪ್ರಧಾನಿ ಶೇಖ್ ಹಸೀನಾರವರು ದೇಶವನ್ನ ತೊರೀತಾರೆ ಅಂತ ಹೇಳಿದ್ವಿ. ಜೊತೆಗೆ ದೇಶವನ್ನ ತೊರೆಯುವಂತೆ ಅಲ್ಲಿನ ವಿದ್ಯಾರ್ಥಿಗಳು ಅಥವಾ ಅಲ್ಲಿನ ನಾಗರಿಕರು ಕೂಡ ಒತ್ತಾಯ ಮಾಡಿ ಅವರ ಮನೆಗೆ ಮುತ್ತಿಗೆಯನ್ನ ಹಾಕಿರೋದನ್ನ ಸಹ ತಾವು ನೋಡಿದ್ರಿ. ಈಗ ಅವರು ನಮ್ಮ ಭಾರತೀಯರ ಆಶ್ರಯವನ್ನ ಪಡೆದಿದ್ದಾರೆ. ಹೌದು, ಅವರು ಇವಾಗ ನಮ್ಮ ಮಿಲಿಟರಿ ಅಥವಾ ನಮ್ಮ ಏರ್ ಬೇಸ್ ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ನಮ್ಮ ಭಾರತೀಯ ಏರ್ ಬೇಸ್ ನಲ್ಲಿ ಆಶ್ರಯವನ್ನ ಪಡೀತಾ ಇದ್ದಾರೆ. ಇಲ್ಲಿಂದ ಅವರು ನೆಕ್ಸ್ಟ್ ಲಂಡನ್ಗೆ ತೆರಳಲಿದ್ದಾರೆ. ಆದ್ರೆ ಇನ್ನೂ ಕೂಡ ಅವ್ರು ಹೋಗೋದಕ್ಕೆ ಉತ್ತಮವಾದ ಸಮಯ ನಿಗದಿ ಆಗಿಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಮತ್ತೊಂದೆಡೆ ನಮ್ಮ ಬಾಂಗ್ಲಾದೇಶದಲ್ಲಿ ನಮ್ಮ ಭಾರತೀಯರು 12,000 ಭಾರತೀಯರಲ್ಲಿ ನಿವಾಸಿಗಳಾಗಿದ್ದಾರೆ. ಈಗ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೂ ಕೂಡ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದು ವರದಿಯಾಗ್ತಾ ಇದೆ. ಇವಾಗ ಶೇಖ್ ಹಸೀನಾರವರಿಗೆ ಆಶ್ರಯ ಕೊಟ್ಟಿದ್ದರಿಂದ ಬಾಂಗ್ಲಾದೇಶಿಕರ ಮುನಿಸಿಗೆ ನಾವು ಕಾರಣರಾಗಿರೋ ಹಾಗಾಗಿದೆ. ಇದು ಮುಂದುವರೆದು ಯಾವ ರೀತಿ ರೂಪವನ್ನು ಪಡೆದುಕೊಳ್ಳುತ್ತೆ ಸರ್? ನೋಡ್ರಿ, ಈಗಂತೂ ಅಲ್ಲಿ ನಾಯಕತ್ವ ಅಂತ ಗಾಯವಾಗಿ ಹೋಗಿಬಿಟ್ಟದ. ಹಸೀನಾ ಅವರಿದ್ದರು ಮತ್ತು ವಿರೋಧ ಪಕ್ಷಗಳನ್ನೆಲ್ಲೂ ಈ ಒಂದು ಆಡಳಿತದಲ್ಲಿ 15 ವರ್ಷದ ಆಡಳಿತದಲ್ಲೇ ಶೇಖ್ ಹಸೀನಾ ಅವರು ಇಲ್ಲದಂಗೆ ಮಾಡಿದರು, ಅವರು ಇಲ್ಲಾಗಿ ಹೋದರು ಮತ್ತು ಬೇರೆ. ಹೀಗಾಗಿ ಅಲ್ಲಿ ಒಂದಿಷ್ಟು ಮೊದಲಿಂದಲೂ ಈ ಶೇಖ್ ಮುಜ್ಬರ್ ರೆಹಮಾನ್ ಅವರು ಅಲ್ಲಿ ಜನರಿಗೆ ಅಲ್ಲಿಯ ಪಾಕಿಸ್ತಾನ ಪರದಂಥ ವಿಶೇಷ ಮೂಲಭೂತವಾದಿಗಳು ನಾವೇನು ಕರಿತೀವಿ ಫಂಡಮೆಂಟಲಿಸ್ಟ್ ಅಂತಾರೆ, ಅವ್ರಿಗೆ ಪಾಕಿಸ್ತಾನದ ಪಶ್ಚಿಮ ಪಾಕಿಸ್ತಾನದ ಒಂದು ಸ್ವಲ್ಪ ಪ್ರೀತಿ ಹೆಚ್ಚು. ಈಗ ಅಲ್ಲಿ ಇನ್ನೂ ಜನ ಉಳಿದಿದ್ದಾರೆ ಅಂತವ್ರು. ಅದೇ ಈಗ ಏನಪ್ಪ ಅಂದ್ರೆ ಜಮಾತ್ ಇಸ್ಲಾಮಿ ಅಂತೇಳಿ ಒಂದಲ್ಲಿ ದೊಡ್ಡ ಸಂಘಟನೆ ಅದ. ಅವ್ರು ಏನಪ್ಪ ಅಂದ್ರೆ ವಿಶೇಷವಾಗಿ ಪಾಕಿಸ್ತಾನ ಪರ ಒಲವ. ಮತ್ತು ಈ ಸಂದರ್ಭ ಇನ್ನೊಂದು ಏನಾಗಿದೆಪ್ಪ, ಈ ಒಂದು 71ರಲ್ಲಿ ಸ್ವತಂತ್ರ ರಾಷ್ಟ್ರ ಆಯಿತು. ಈ ಕಳೆದ ಒಂದು 50 ವರ್ಷಗಳಲ್ಲೇ ಅನೇಕ ಅಲ್ಲಿ ಸೋಲು ಗೆಲುಗಳಾಗಿದ್ದಾವೆ ಇಲ್ಲ ಅಂತಲ್ಲ, ಹೆಚ್ಚಿಗೆ ಸೋಲಾಗ್ಯದ ಅಂತ ಅಂದರೂ ಅಡ್ಡಿ ಇಲ್ಲ. ಯಾಕೆಂದರೆ ಆರಂಭನೂ ಅಲ್ಲಿ ಬಂದೂಕಿನಿಂದ ಆಯಿತು ಸ್ವತಂತ್ರ ಸಿಗುವಂಥದ್ದು. ಆದರೂ ಶೇಖ್ ಮುಜೀಬುರ್ ರಹಮಾನ್ ಅವರು ಸಾಧ್ಯಷ್ಟು ಮಟ್ಟಿಗೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ರು, ಅಲ್ಲಿ ಗಾಂಧಿ ಅಂತ ಕರೀತಾರೆ ಅವರಿಗೆ. ಅದನ್ನು ಆ ಮಾತು ಇವರಿಗೆ ವಿಶೇಷವಾಗಿ ನಮ್ಮ ಫಂಡಮೆಂಟಲಿಸ್ಟ್ ಲೈಕ್ ಆಗುವುದಿಲ್ಲ ಅನ್ನುವಂಥದ್ದು ಅಷ್ಟಾಗಿ ಗೊತ್ತಿದ್ದ ಮಾತದ. ಅದಕ್ಕೆ ಶೇಖ್ ಮುಜೀಬುರ್ ರಹಮಾನ್ರನ್ನು ಮೊದಲನೇದು ಪಶ್ಚಿಮ ಪಾಕಿಸ್ತಾನದಲ್ಲಿ ವಿರೋಧ ಮಾಡುವಂಥವ್ರು ಅದಾರ. ಅಲ್ಲೂ ಪಾಕಿಸ್ತಾನದಲ್ಲಿ ಇದರಲ್ಲೂ ನಮ್ಮ ಬಂಗಾಲದಲ್ಲಿನೂ ಸಹಿತ ಕೆಲವಷ್ಟು ಉಳಿದಿದ್ದಾರೆ ಅವರು. ಅವ್ರು ನಿಧಾನಕ್ಕೆ ಬೆಳೀತಾ ಬೆಳೀತಾ ಬಂದಿದ್ದರು. ಅದರಲ್ಲೂ ಫಂಡಮೆಂಟಲ್ ಇದೇನು ಇಸ್ಲಾಮಿ ಒಂದು ಏನು ಸಂಘಟನೆ ಅದ, ಅದು ಒಳಗಿಂದೊಳಗೆ ನಿರಂತರವಾಗಿ ತನ್ನ ಸಂಘಟನೆಯನ್ನು ಬಲ ಮಾಡ್ಕೊಳ್ತಾ ಬರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಏನಾಗಿಬಿಡ್ತಪ್ಪ ಅಂತಂದರೆ, ಈ ಮತ್ತೊಮ್ಮೆ ಈ 15 ವರ್ಷದ ಆಡಿದ ಮಾಡಿದಂಥ ನಮ್ಮ ಶೇಖ್ ಹಸೀನಾ ಅವರು ಒಂದು ತಪ್ಪೋ ಸರಿನೋ, 30% ಆ ಸೈನಿಕರ ಅದು ಯಾರು ಹೋರಾಟ ಮಾಡಿ ಗೆಲ್ಲೋದು ಕಾರಣೀಭೂತರಾಗಿದ್ದರು, ಬಂಗಾಳ ಆಗೋದು ಕಾರಣೀಭೂತರಾಗಿದ್ದರು, ಅವರು 30% ರಿಸರ್ವೇಷನ್ ಮಾಡಿದ ತಕ್ಷಣ ಅದನ್ನು ಒಂದು ದೊಡ್ಡ ಇಶ್ಯೂ ಮಾಡಲಿ ಒಂದು ಗುಪ್ತಗಾಮಿನಿಂದ ಶಕ್ತಿಗಳು ಅವ್ರಿಗೆಲ್ಲ ತೆರೆಯಲ್ಲಿ ಹಾಕಿಲ್ಲ ನಿಮಗೆ ಇಲ್ಲದಂಗೆ ಮಾಡುವಂಥ ಪ್ರಸಂಗ ಬರ್ತದೆ ಮತ್ತೇನಿಲ್ಲ. ಮತ್ತು ಅದ್ರ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಯಾವಾಗಲೂ ಇದನ್ನ ಹೇಳುವಂಥದ್ದು ಮೇಲಿನೆಲ್ಲ ಚರ್ಚೆ ಮಾಡ್ತಿರ್ತೀವಿ. ನಮ್ಮ ಈ ಹಿಂದುಳಿದ ದೇಶಗಳದಾವಲ್ಲ ಅದು ಥರ್ಡ್ ವರ್ಲ್ಡ್ ಕಂಟ್ರಿಗಳು ಅಂತೀವಲ್ಲ ನಾವು, ಇಲ್ಲಿ ನಾವು ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾನೇ ಇಲ್ಲ. ಅದಕ್ಕೆ ನಾವು ಇನ್ನೇನೋ ಕಾರಣ ಹೇಳ್ತೀವಿ, ಜನಸಂಖ್ಯೆ ಭಾಳ ಆಗ್ತದ್ರಿ ಹಾಗೆ ಹೀಗೆ ಏನು ಹೇಳ್ತೀವಿ. ಬಟ್ ಆ ಜನಸಂಖ್ಯೆ ಹೆಚ್ಚಾದಾಗ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಯಾವ್ದವ ಅದರಲ್ಲಿ ನಾವು ಉದ್ಯೋಗ ಹುಡುಕ್ಬೇಕಲ್ಲ ಅನ್ನೋದು ನಾವು ಮಾಡೋದು. ದೇಶದ ಸ್ಪೆಷಾಲಿಟಿ ಯಾವುದ್ರಲ್ಲಿ ಅದ ಅದು ನೋಡಲಾರ್ದ ನಾವು ಕೇವಲ ಅಮೆರಿಕನೋ ಯುರೋಪ್ ಕಂಡದ್ದು ಮತ್ತೊಂದು ಯಾವುದೋ ಶ್ರೀಮಂತ ದೇಶವನ್ನು ಅನುಕರಣೆ ಮಾಡ್ಕೊಂಡು ಹೋಗೋದ್ರಿಂದ ಹಾಗೆ ಸಹಜವಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಅವರಲ್ಲಿ ಕೃಷಿ ಭೂಮಿ ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಟೆಕ್ನಾಲಜಿ ಕಡೆ ಹೆಚ್ಚಿನ ಗಮನ ಇಲ್ಲ. ಆದ್ರೆ ನಾವು ಇತಿಹಾಸ ನೋಡಿದಾಗ ಹೌದು ಅಲ್ಲಿಯೂ ಮೂಲತಃ ಅಲ್ಲಿ ಅಗ್ರಿಕಲ್ಚರ್ ಬೇಸ್ ತಲ್ಲೆದ್ರು. ಆದ್ರೆ ಅವರು ಬೆಳೆದಂಗೆ ಬೆಳೆದಂಗೆ ಪಾಶ್ಚಾತ್ಯ ದೇಶಗಳು ಯುರೋಪ್ ಕಂಡ ದೇಶಗಳು ಅವ್ರ ಮೇನ್ ಉದ್ಯೋಗ ಏನು ಹೇಳಿ ಇವತ್ತು ಟೆಕ್ನಾಲಜಿ ಟೆಕ್ನಾಲಜಿ ಬಂದೂಕು ತಯಾರು ಮಾಡೋದು ಮತ್ತೇನು ಮಾಡೋದು ವಿಮಾನಗಳು ತಯಾರು ಮಾಡೋದು ಇವತ್ತೆಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಟ್ಟರು. ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ದೇಶಗಳಿಂದ ದುಡ್ಡು ಬರಲಿಕ್ಕೆ ಇತ್ತು, ಸಾಕಷ್ಟು ಯುದ್ಧಗಳು ನಡೆಯೋದ್ರಿಂದಾಗಿ.
ಹೀಗಾಗಿ ಇವತ್ತು ಅಮೇರಿಕ ಮತ್ತು ಯುರೋಪ್ ಖಂಡದ ದೇಶಗಳು ಏನಪ್ಪ ಅಂತಂದ್ರೆ ಅದರಿಂದ ತಮ್ಮ ಆಯವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಅವರು. ಅದಕ್ಕೆ ಏನದಪ್ಪ ಅಂದ್ರೆ ತಮ್ಮಲ್ಲಿ ಅಗ್ರಿಕಲ್ಚರ್ ಬೇಕಾದ್ರೆ ಹೊರಗಿನ ತರ್ಸ ಬರ್ತದೆ, ಸ್ವಸ್ಥತೆ ಸಿಗ್ತದೆ ನಮ್ಗೆ ಗೂಡ್ಸ್ ಅಂತೇಳಿ ಅವರು ತಮ್ಮಲ್ಲಿಯೂ ರೈತರು ಉಳಿಸ್ಕೊಂಡಿದ್ದಾರೆ ಇಲ್ಲಂತಲ್ಲ, ಆದ್ರೆ ರೈತರಿಗೆ ಅವ್ರು ಸಬ್ಸಿಡಿ ಕೊಟ್ಟಾದ್ರೂ ಅವ್ರನ್ನ ಬದಲಿಸ್ಕೊಂಡಾರ, ಯಾಕಂದ್ರೆ ಇವ್ರು ಅನ್ನ ಅಥವಾ ಆಹಾರವನ್ನು ತಯಾರು ಮಾಡಿ ಹಾಕ್ತಾರಪ್ಪ ಅವರು ಅಂತೇಳಿ. ಆದ್ರೆ ನಮ್ಮಲ್ಲಿ ಏನದಪ್ಪ ಅಂದ್ರೆ ನಮ್ಮ ಹತ್ರ ಟೆಕ್ನಾಲಜಿ ಬೆಳೆದಿಲ್ಲ, ಶಿಕ್ಷಣವನ್ನು ಬೆಳೆಸ್ಕೊಂಡಿಲ್ಲ. ನಾವು ಇಟ್ಟಿಲ್ ಟುಡೇ ಇವತ್ತು ಮ್ಯಾನ್ಮಾರ್ ಹೇಳೋದು ಎಲ್ಲದೂ ಕಾರಣ ಭಾಳ ಮಹತ್ವದ ಶಿಕ್ಷಣ ರೀ. ಅಲ್ಲಿ ಎಲ್ಲರೂ ಫ್ರೀ ಶಿಕ್ಷಣ ಕೊಡ್ತಾರೆ ಯುರೋಪಿಯನ್ ಕಂಟ್ರಿಗಳಲ್ಲಿ, ಯುರೋಪಿಯನ್ ದೇಶಗಳಲ್ಲಿ ಮತ್ತು ಅಮೇರಿಕಾದಲ್ಲಿ ನಮ್ಮ ಮಕ್ಕಳಿಗೆ ಫ್ರೀ ಶಿಕ್ಷಣ ಅಪ್ ಟು ಹೈರ್ ಎಜುಕೇಷನ್ ತನಕ. ಅವ್ರು ಕಲಿತಲ್ಲಪ್ಪ ಅಂದ್ರೆ ಸರ್ಕಾರ ಅವ್ರಿಗೆ ಎಲ್ಲ ರೀತಿ ಬೆಂಬಲವನ್ನು ಕೊಡ್ತದೆ. ಯಾಕಂದ್ರೆ ಶಿಕ್ಷಣ ಇತ್ತಪ್ಪ ಅಂತಾರೆ ಅವ್ರು ವ್ಯಕ್ತಿ ಶಕ್ತಿವಾನ ಆಕಾನ ಅಂತೇಳಿ. ಈ ನಮ್ಮಲ್ಲಿ ಅದು ವಿಚಾರ ಇಲ್ಲ, ನಮ್ಮೆಲ್ಲ ತರ್ಡ್ ವರ್ಲ್ಡ್ ಕಂಟ್ರಿ ಒಳಗೆ ಇವತ್ತು ನಮ್ಮೆಲ್ಲ ಈ ದಕ್ಷಿಣ ಏಷ್ಯಾದ ದೇಶಗಳಾಗಲಿ ಅಥವಾ ಈ ಆಫ್ರಿಕಾ ಖಂಡದ ದೇಶಗಳಾಗಲಿ ಇವೆಲ್ಲ ನೋಡ್ರಿ ಶಿಕ್ಷಣ ಒಟ್ಟು ಮಹತ್ವ ಇಲ್ಲ. ಎದ್ದುಗಳು ಬಡದಾಡೋದು ಹೊಡೆದಾಡೋದು ಅವನ ಓಪನ್ ಬಂಡುಕೋರರಿದ್ದಾರೆ. ಹಾಂ, ಓಪನ್ ಬಂಡುಕೋರ ರಾಜಕೀಯ ವ್ಯಕ್ತಿ ಅದು ಏನ್ರಿ, ದುಡಿಯಲಾರದು ನಮಗೆ ದುಡ್ಡು ಬರಬೇಕು ಅನ್ನುವಂಥ ಮನೋಗುಡ್ತೇವೆ ನಾವೆಲ್ಲ. ಈ ಪ್ರವೃತ್ತಿ ಭಾಳ ಅದ ನಮ್ಮ ಈ ಥರ್ಡ್ ವರ್ಲ್ಡ್ ಕಂಟ್ರಿಯಲ್ಲಿ. ಹಿಂಗಾಗಿ ನಮ್ಮ ದೇಶವು ಬೆಳೀತಾನೆ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಈಗ ನಿರುದ್ಯೋಗ ಹೆಚ್ಚಾಗಿ ಬಿಡ್ತು ಬಾಂಗ್ಲಾದಲ್ಲ, ಅದಕ್ಕೆ ಅವರೇನು ಉತ್ತರ ಇಲ್ಲದಕ್ಕಾಗಿ ಅವರು ಕೂಡ ಪ್ರಯತ್ನ ಮಾಡಿದರು. ಅಲ್ಲಿ ಒಬ್ಬರು ಒಬ್ಬ ನೋಬಲ್ ಬಹುಮಾನ ಪಡೆದಂಥ ವ್ಯಕ್ತಿ ಬರ್ತಾರೆ, ಅವ್ರು ಭಾಳ ಒಳ್ಳೆ ಕೆಲಸ ಮಾಡಿದರು. ಗುಡಿ ಕೈಗಾರಿಕೆಗೆ ಗಾಂಧೀಜಿ ಅವ್ರ ಸಂಸದ ಕೆಲಸಗಳು ಮಾಡಿಸಿ ಒಂದಿಷ್ಟು ಡೆವಲಪ್ಮೆಂಟ್ ಮಾಡಿದರು. ಆದರೂ ಯಾಕೋ ಇತ್ತೀಚೆಗೆ ಆ ಪ್ರಮಾಣದಲ್ಲಿ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಇನ್ನೊಂದಿಲ್ಲ, ನಾವು ನೋಡುವಂಥದ್ದು ಏನಪ್ಪ ಅಂದರೆ ಶೇಖ್ ಹಸೀನಾ ಅವರಿಗೆ ಅಧಿಕಾರ ನಿರಂತರವಾಗಿ ಉಳಿದಿದ್ದರಿಂದಾಗಿ ಅವರು ಒಂದು ರೀತಿ ಡಿಕ್ಟೇಟರಾಗಿ ಬೆಳೆದ್ರು ಅಂತ ಅನ್ನಿಸ್ತದೆ. ಆಗಿದ್ದಾರೆ ಅನ್ನೋದು ಇದು ಸಾಕ್ಷಿ ಇದು. ಯಾಕಂದರೆ ಇವತ್ತಲ್ಲೇ ಬಂಗಾಲದಲ್ಲೇ ಢಾಕಾದಲ್ಲೇ ಇನ್ನುಳಿದ ಕಡೆಗಳಲ್ಲಿ ಮುಖ್ಯ ಮುಖ್ಯ ಪಟ್ಟಣಗಳಲ್ಲೇ ಅಲ್ಲಿ ಶೇಖ್ ಮುಜೀಬುರ್ ರಹಮಾನ್ರ ಮೂರ್ತಿಗಳನ್ನು ಕಡಿದು ಒಗಿತಾ ಇದ್ದಾರೆ, ತೆಗೆದಾಕ್ತಾ ಇದ್ದಾರೆ. ಅಷ್ಟೇ ಆಗ್ರಿ ಪ್ರಧಾನಿ ನಿವಾಸಗಳು ಹೋಗು ಅಲ್ಲಿ ಹೋಗಿ ಚೇರು ಮತ್ತೇನು ಎಂತೆಲ್ಲಕ್ಕಿಂತ ಅಂತ ಇದು ಆಂದೋಲನ ಅಲ್ಲದು, ಇದು ದಾಳಿಕೋರರು ಒಂದು ರಿಸೀವರೆಲ್ಲರು ಈ ದಾಳಿಕೋರರು ಮಾಡಿಕೊಂಡು ತಮ್ಗೆ ಬೇಕಾದ ಲಾಭ ಮಾಡ್ಕೊಂಡ್ರೆ ಅಂದರೆ ಇಲ್ಲಿಯ ಮೂಲಭೂತವಾದಿಗಳು ಅವ್ರಿಗೆ ಬೇಡಾಗಿತ್ತು ಶೇಖ್ ಹಸೀನಂದು. ಅದೇ ಕಾಲಕ್ಕೆ ಶೇಖ್ ಹಸೀನಾ ಅವರು 15 ವರ್ಷದಿಂದ ಒಂದೇ ಆಡಳಿತ ಇರೋದ್ರಿಂದ ಅವ್ರಿಗೆ ನನ್ನನ್ನು ಯಾರು ಕಿತ್ತಾಕ್ತಾರೆ ಅನ್ನೋಂಥ ಒಂದು ಅತಿಯಾದ ಆತ್ಮವಿಶ್ವಾಸ ಅಲ್ರಿ. ಬೇಡ ಅದೇ ಒಂದು ಡಿಕ್ಟೇಟರ್ ಅಂತ ಅವ್ರಿಗೆ ಕಂಡದ. ಹೀಗಾಗಿ ಅವ್ರನ್ನ ಕಿತ್ತು ಹಾಕಲೇಬೇಕು ಅನ್ನೋದು ಮೂಮೆಂಟ್ ಶುರುವಾಗೆ. ಈಗ ನೋಡ್ರಿ ಕಳೆದ ಒಂದು ತಿಂಗಳ ಆಡಳಿತಗಳಲ್ಲಿ ಯಾವ ರೀತಿಯಾಗಿ ಬೆಳೆದು ಬಂತು ಅಂತೇಳಿ ಕೇವಲ 30% ಇದು ಕಾರಣ ಅಷ್ಟೇ. ಅದರ ಮೂಲ ಕಾರಣ ನಿರುದ್ಯೋಗ ಬಡತನ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಏನು ಕೇಳಿಬರ್ತಾ ಇದ್ದಪ್ಪ ಅಂದರೆ ಪಶ್ಚಿಮ ಪಾಕಿಸ್ತಾನ ಅಂದರೆ ಪಾಕಿಸ್ತಾನ ಮತ್ತು ಚೈನಾದ ಹಸ್ತು ಹತ್ರ ನಡೆದಾವಂತೆ. ಯಾಕಂದ್ರೆ ಇವತ್ತು ಭಾರತಕ್ಕೆ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಏನಾದರೂ ನಮಗೆ ಎಲ್ಲ ದೃಷ್ಟಿಯಿಂದ ಸಹಕಾರಿ ಆದಂಥ ದೇಶ ಇದ್ದರೆ ಅದು ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಅತ್ಯಂತ ಉತ್ತಮವಾದಂಥ ಫ್ರೆಂಡ್ ನಮಗೆ. ಮತ್ತು ನಮ್ಮ ಜೊತೆಗೆ ಅವರು ಅನೇಕ ತಿಸ್ತಾ ಒಪ್ಪಂದ ನದಿ ಒಪ್ಪಂದ ಬರ್ತದೆ. ಆ ವಿಷಯದಲ್ಲಿ ಚೈನಾ ಏನೋ ಹಸ್ತಕ್ಷೇಪ ಮಾಡಿ ನೋಡಿದ್ರು ಅದಕ್ಕೆ ಆಸ್ಪತ್ರೆ ಕೊಡಲಿಲ್ಲ. ಅವರು ಭಾರತದ ಜೊತೆಗೆ ಮುಂದುವರಿಸಿದ್ದಕ್ಕಾಗಿ ಚೀನಾ ಮತ್ತು ಪಾಕಿಸ್ತಾನ ಪಾಕಿಸ್ತಾನ ಅಂತ ಅವ್ರು ಜನ ಅಲ್ಲಿದ್ದಾರೆ ಇಸ್ಲಾಮನು ಧರ್ಮನು ನೆಲೆಗಟ್ಟನಲ್ಲ ಅಲ್ಲಿ ಜನ ಅವ್ರಿಗೆ ಸ್ಪಂದಿಸ್ತಾರೆ. ಈಗ ನೋಡ್ರಿ ಕಾಶ್ಮೀರದಲ್ಲೇ ವಿಶೇಷವಾಗಿ ಟೆರರಿಸಮ್ ಯಾಕೆ ಹೋಗ್ತಾ ಇಲ್ಲ ಪ್ರಯತ್ನ ಮಾಡಿದ್ರು ಅಂದರೆ ಅಲ್ಲೇ ಪಾಕಿಸ್ತಾನಿ ಪರ ಅನ್ನೋಕ್ಕಿಂತಲೂ ಇಸ್ಲಾಂ ಪರ ಇದ್ದಂಥ ಮನಸ್ಥಿತಿ ಇದ್ದವ್ರ ಅವರು ಇವ್ರು ನಮ್ಮ ಜನಪ್ಪ ನಮ್ಮ ಜನಕ್ಕೆ ನಾವು ಏನೋ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕಾಶ್ಮೀರ ಎತ್ ಅಂತೇಳಿ ತಿಳ್ಕೊಂಡು ನಾವು ಅಂದ್ರೆ ಆ ನೆಲೆಯಲ್ಲಿ ಅವರು ಇಸ್ಲಾಮ ಅದ ಅನೇಕ ಬಂಡುಕೋರನ್ನು ನಮ್ಮಲ್ಲಿ ಆಶ್ರಯ ಕೊಡ್ತಾರೆ. ಇವ್ರು ನಮ್ಮವ್ರಪ್ಪ ಅಂತ ಹೀಗಾಗಿ ಅದು ನಿರಂತರ ಇನ್ನೂ ಮುಂದುವರಿತಾನೆ ಇದೆ. ಇವತ್ತು ನಮ್ಮ ಭಾರತದ ವಿಶೇಷವಾಗಿ ಈ ನಮ್ಮ ಮೋದಿ ಸರ್ಕಾರ ಅವ್ರನ್ನ ಹೆಂಗಾದರೂ ಕಂಟ್ರೋಲ್ ಮಾಡಲೇಬೇಕಂತೇಳಿ ಪ್ರತಿ ಮನೆಗೆ ಒಬ್ಬೊಬ್ಬರನ್ನ ಸೈನಿಕರನ್ನಿಟ್ಟರು ಸಹಿತ ಇವತ್ತಿಗೂ ಅಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ. ಆ ರೀತಿ ಫಂಡಮೆಂಟಲಿಸಮ್ ನಮ್ಮಲ್ಲಿ ಅದ ಆ ಮೂಲಭೂತವಾದ ಅಲ್ಲಿ ಅದ ಕಾಶ್ಮೀರದಲ್ಲಿ ಅಂತ ಮೋಸದವರು ಇಲ್ಲಿ ಇವತ್ತು ಬಂಗ್ಲಾದಲ್ಲಿ ಬಂದಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದಕ್ಕೆ ಭಾರತದ ಸಂಬಂಧವನ್ನು ಅದಾಗಬೇಕು, ಆಯಕಟ್ಟಿನ ಜಾಗದಲ್ಲಿ ಅದ ಅದನ್ನು ಬಂಗ್ಲಾದ ನಮ್ಮ ಕೈಯಾಗಿ ತೊಳ್ಬೇಕು, ಅದು ತೊಳೆದು ಭಾರತ ನಾವು ಕೈಯಲ್ಲಿ ವಶ ಮಾಡ್ಕೋಬೋದು ಅಂತ ಅವ್ರಿಗೆ ತರ್ಕದು. ಬಟ್ ಇದೆಲ್ಲ ನಮ್ಮ ದೇಶದ ಇಲ್ಲಿ ದುಬಾಲ್ ಅಂತ ಹೆಸರು ಕೇಳಿದ್ರಿ, ಎಲ್ಲ NSS ನಮ್ಮ ಹೆಡ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ಹೆಸರದ್ದು ಆ ದುಬಾಲ್ ಅವರು ಇದೆಲ್ಲ ಡೆವಲಪ್ ಆಗಿದ್ದನ್ನ ಆಗ ಮರದರ ಮನಗಂಡ ಇದೊಂದು ಪರಿಹಾರ ಹುಡುಕ್ಬೇಕಾಗಿತ್ತು ನಾವು ಒಳಗೆ ಬರದಂಗೆ ಇದು ಕರೆದ್ರೆ ಆಗದಂಗೆ ಮಾಡಬೇಕಾಗಿತ್ತು. ನಮ್ಮ ಸ್ವಲ್ಪ ಜವಾಬ್ದಾರಿ ಇತ್ತು ಅದು ಮಾಡಬೇಕಾಗಿತ್ತು. ಯಾಕಂದ್ರೆ ನಮಗೆ ಅತ್ಯಂತ ಪ್ರಿಯ ಪ್ರೀತಿಯ ಹತ್ತಿರದ ಸಂಬಂಧ ಇದ್ದಂಗಿದ್ರು. ಅದ್ರ ಜೊತೆಗೆ ಈ ಚೈನಾ ಮತ್ತು ಬರ್ಮಾ ಆಗಿರ್ಬೋದು ಈಸ್ಟ್ ಇವೇನು ಏಷ್ಯಾ ಅದಲ್ಲ ಅವಕ್ಕೆಲ್ಲ ಒಂದು ನಮಗೆ ಬಫರ್ ಸ್ಟೇಟ್ ಇದ್ದಂಗಿತ್ತು. ಹಿಂಗಾಗಿ ಆ ನೆಲೆಯಲ್ಲಿ ನಾವು ಸ್ವಲ್ಪ ತಪ್ಪು ಮಾಡಿದ್ದೇವೆ, ನಮ್ಮ ಸರ್ಕಾರ ಮೋದಿಯವ್ರ ಸರ್ಕಾರ ತಪ್ಪು ಮಾಡ್ತೇವೆ ಅನ್ನೋಂಗಾಗ್ಯದ. ಅದೇನೋ ಆಗಲಿ, ಆದರೆ ಈಗ ಮಾತ್ರ ಮೋದಿಯವರ ಸರ್ಕಾರ ವೇಟ್ ಆ್ಯಂಡ್ ವಾಚ್ ಆ ಪಾಲಿಸಿ ಮಾಡಲಿಕ್ಕೆ ಏನು ಮಾಡಬೇಕು ಏನಿಲ್ಲ ನೋಡೋಣ ಅವ್ರು ಹೆಂಗೆ ಡೆವಲಪ್ ಆಗ್ತದೆ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ಮೈನಾರಿಟಿ ನಮ್ಮ ಹಿಂದೂಗಳು ಸಾಕಷ್ಟು ಇದ್ದಾರೆ, ಅವ್ರು ಉಳಿಸ್ಕೊಳ್ಳೋದು ನಾವು ಭಾಳ ಬರ್ತಿದ್ದೆ. ನಾವೇನಾದರೂ ಈಗ ಉಗ್ರವಾದ ಕ್ರಮ ಅಂತ ಇದ್ಕೊಂಡ್ರೆ ಮತ್ತೇನೋ ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಜನರಿಗೆ ಪೆಟ್ಟು ಬಿಡ್ತದೆ. ಅದಕ್ಕೆ ನಮ್ಮ ಮೈನಾರಿಟಿ ಈ ಪೆಟ್ಟಾಗದಂಗೆ
ಮತ್ತು ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳಂಗ ಮತ್ತು ಈ ಥರ ರಾಜಕೀಯ ಮಾಡ್ಲಿಕ್ಕೆ ಹೋಗಬಾರ್ದು. ಭಾಳ ಮಹತ್ವದ ಕೆಲಸ ಅಂದ್ರೆ ನಾವು ಇಲ್ಲಿ ಭಾಳ ನೆನಪಿಡ್ಬೇಕು, ನಮ್ಮ ದೇಶದ ಪ್ರಜಾಪ್ರಭುತ್ವ ಏನಾದರೂ ಇವತ್ತು ಉಳಿದಿದ್ರೆ ನೆಹರೂರ ಒಂದು ದೂರದೃಷ್ಟಿಯ ಒಂದು ನೀತಿಯ ಹಿಂದಾಗಿ ಅದು ಇವತ್ತಿನ ಪ್ರಜಾಪ್ರಭುತ್ವ ಉಳಿದದ. ನಮ್ಮ ದೇಶ ಬಿಟ್ಟರೆ ಸುತ್ತಮುತ್ತ ಯಾವ ದೇಶದ ಪ್ರಜಾಪ್ರಭುತ್ವ ಅಂತ ಹೇಳ್ರಿ, ಒಂದು ಹೆಸರು ಹೇಳ್ರಿ ನೋಡೋದಾಗ. ಈವನ್ ನೇಪಾಳದಲ್ಲಿ ಸಹಿತ ಅಲ್ಲೂ ಗದ್ದಲಗಳು ಶುರು ಆಗಿಬಿಟ್ಟವು, ಇಲೆಕ್ಷನ್ ಯಾವ ರೀತಿ ಆಗ್ತಾವೆ ಏನು ಅಂತ. ಇದು ನಮ್ಮಲ್ಲಿ ಆಗಲಿ ಶುರು ಆಗಿದಾವೆ ಇಲ್ಲಂತಲ್ಲ, ಆದರೂ ಅವುಗಳಷ್ಟು ಆಗಿಲ್ಲ. ಅದೊಂದು ಸಮಾಧಾನ ಮಾಡಿಕೊಡು, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಪಾಕಿಸ್ತಾನದಲ್ಲಿ ಯಾವ ರೀತಿ ಆಯಿತು, ಅದೇ ಕಾರಣಕ್ಕೆ ಮೇಲೆ ನಮ್ಮ ನೇಪಾಳದಲ್ಲಿ ಯಾವ ರೀತಿ ಆಯಿತು, ಮತ್ತು ಕಾಶ್ಮೀರದ ಮೇಲ್ಗಡೆ ಯಾವ ರೀತಿ ಆಯಿತು, ಅಫ್ಘಾನಿಸ್ತಾನದಲ್ಲಿ ಏನಿದೆ, ಇವೆಲ್ಲ ಸುತ್ತಮುತ್ತ ನೋಡಿದಾಗ ಮೂಲಭೂತವಾದಿಗಳು ಆ ದೇಶಗಳು ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ಬಾಂಗ್ಲಾಕ್ಕೂ ಅದು ಸೇರುವಂಥ ಸಾಧ್ಯತೆ ಭಾಳಷ್ಟು ಆಗಿದಾವೆ. ಈಗಾಗಲೇ ಸೈನ್ಯದವರು ಎಲ್ಲ ಅಧಿಕಾರವನ್ನು ತಮ್ಮ ಕೈಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಜನರ ಜೋಪಾನ ಮಾಡೋದು ಸೈನಿಕರಿಗೆ ಗೊತ್ತಿರುತ್ತೆ, ಅಲ್ಲಿ ಸೈನ್ಯಕ್ಕೆ ಗೊತ್ತಿರುತ್ತೆ ಸರ್. ಯಾಕಂದ್ರೆ ಇತ್ತ ಕಡೆ ಪಶ್ಚಿಮದ ಪಾಕಿಸ್ತಾನ ಅಂತ ಏನು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಹಾಲತ್ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಜನ ಯಾವ ರೀತಿ ಬದುಕ್ತಾ ಇದಾರೆ ಅಥವಾ ಅಲ್ಲಿ ರಾಜಕೀಯ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಸೊ ಹೀಗಿರ್ಬೇಕಾದ್ರೆ ಅದೇ ಹಾದಿಯನ್ನ ಇವರು ತುಳಿತಾರ ಅಥವಾ ಅವ್ರಿಗಿನ್ನ ಭಿನ್ನವಾಗಿ ಇವರು ಆಡಳಿತವನ್ನ ನಡೆಸಿ ತೋರಿಸ್ತಾರ ಸರ್? ಏನ ನೋಡ್ರಿ, ಈಗಂತೂ ಅಲ್ಲಿಯ ವಾತಾವರಣ ನೋಡಿದ್ರೆ, ಪ್ರಧಾನಿ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದನ್ನ, ವೈಯಕ್ತಿಕವಾಗಿ ದಾಳಿ ಮಾಡಿದ್ದನ್ನ ನೋಡಿದ್ರೆ, ನಾವೆಲ್ಲ ಫೋಟೇಜ್ ಓದ್ ಬರ್ತಾ ಇದ್ದಾವೆ ಪೂರ್ತಿ ಅವ್ರು ನೋಡಿದಾಗ, ಇದು ಭೀಕರವಾಗಿ ಯಾವುದೋ ರೂಪ ಪಡಿತಾ ಇದ್ದಪ್ಪ ಅಂತ ಅನಿಸ್ತದೆ. ಅದು ಭಯ ಹುಟ್ಟಿಸುವಂಥದ್ದು ವಾತಾವರಣ ಅದ. ಅದು ಒಂದು ಸಾಮಾನ್ಯವಾಗಿ ಶುರುವಾದಂಥ 30% ಆಗ ಅಂತ ಹೇಳಿಬಿಟ್ಟಿದ್ರೆ ಮೇಡಮ್ ಅವರು ಇಷ್ಟು ಬೆಳೀತಾ ಇರಲಿಲ್ಲೇನೋ, ಅದು ಬೆಳೆದು ಬಿಟ್ಟಿದ್ದೆ ಅವ್ರ ದೊಡ್ಡ ಅಪರಾಧಿ ತಪ್ಪಾಗಿಬಿಡ್ತು. ಅದ ಕಾರಣಕ್ಕಾಗಿ ಅನೇಕ ಬೇರೆ ಬೇರೆ ಎಲಿಮೆಂಟ್ಸ್ ಒಳಗೆ ಸೇರ್ಕೊಂಡಿದ್ದಾವೆ. ಅವುಗಳು ಇನ್ನು ಏನು ಮಾಡ್ತಾರೆ, ಯಾಕೆ ಸೈನ್ಯದ ಕೈ ಹೋಯ್ತು ಅದು ಅಧಿಕಾರ, ಇನ್ನು ಮರಳು ಹೆಚ್ಚಿನ ಅವ್ರ ಕೈ ಸಿಗೋದಷ್ಟು ಸುಲಭದ ಮಾತಲ್ಲ. ಮತ್ತು ಅದಕ್ಕೆ ಅವಾಮಿಲಿಗೆ ಜನ ಎದ್ದಿರಬೇಕು, ಮತ್ತು ಸಂಘರ್ಷ ಆಗಬೇಕು. ಈಗಾಗಲೇ 300 ಜನ ಅಲ್ಲಿ ಜೀವ ಒಟ್ಟಿದ್ದಾರೆ ಈ ಒಂದು ಮೂಮೆಂಟ್ಗಾಗಿ. ಅದಕ್ಕಾಗಿ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಸಮಾಧಾನ ತೊಗೊಳ್ಬೇಕಾಗ್ತದೆ. ಯಾಕಂದರೆ ಚೈನಾಕ್ಕಾಗಲಿ ಪಾಕಿಸ್ತಾನಕ್ಕಾಗಲಿ ಅವ್ರು ಡಿಕ್ಟೇಟರ್ ದೇಶಗಳು ಇರೋದ್ರಿಂದ ಜನರ ಜೀವಕ್ಕಿಂತ ಮುಖ್ಯವಾಗಿ ತಮ್ಮ ಆಡಳಿತದಲ್ಲಿ ಬರಬೇಕು, ತಮ್ಮ ಧರ್ಮ ಬಿಡಬೇಕು ಅನ್ನೋಂಥ ಮನಸ್ಥಿತಿ ಅವರಿದ್ದಾರೆ ಅವರ. ಈ ಸಂದರ್ಭದಲ್ಲಿ ನಾವು ಭಾರತೀಯ ಬಾಜು ಇದ್ದಂಥವರು ಅವ್ರನ್ನೊಂದು ಆತ್ಮೀಯವಾಗಿ ತೆಗೆದುಕೊಂಡ ವಿಶ್ವಾಸ ತೆಗೆದುಕೊಂಡ ಹೋಗ್ಬೇಕು. ಇಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಾಂಗ್ಲಾದೇಶದ ಇದು ಬಂಗ್ಲಾ ನಮ್ಮ ವೆಸ್ಟ್ ಬೆಂಗಾಲದ ಅಪೋಸಿಷನ್ ಲೀಡರ್, ಅವರೇ ಸ್ಟೇಟ್ಮೆಂಟ್ ಕೊಟ್ಟಾರಪ್ಪ ಅಂದರೆ ಇಲ್ಲ ಅಲ್ಲಿ 1 crore ಹೆಚ್ಚು ನಮ್ಮ ಹಿಂದೂಗಳಿದ್ದಾರೆ, ಅವ್ರ ಜೀವಹಾನಿ ಅದು, ಅವ್ರು ತಮ್ಮ ದೇಶ ನಮ್ಮ ದೇಶಕ್ಕೆ ಬಂದು ತೊಗೊಂಡು ಬರಬೇಕು ಅನ್ನೋಂತ ಮಾತಾಡ್ತಾ ಇದ್ದಾರೆ. ಅವ್ರು ತಂದ್ರೆ ಇದು ಭಾರ ಎಷ್ಟು ಆಗ್ತದೆ, ಏನಾಗ್ತದೆ ಇಲ್ಲಿ ಇಲ್ಲೇ ಪರಿಸ್ಥಿತಿ ಆಗ್ತದೆ ವಿಚಾರ ಮಾಡಬೇಕಾಗ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ಅಲ್ಲೇ ಅವರಿಗೆ ಸುರಕ್ಷತೆ ಕೊಡುವಂಗೆ ಆ ಸರ್ಕಾರ ಮೇಲೆ ಸ್ವಲ್ಪ ಜವಾಬ್ದಾರಿ ಮಾಡಿ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಆತ್ಮೀಯತೆಯಿಂದ ನಾವು ನಡೆಸ್ಕೊಂಡ ನೀವು ಮಾಡೋದು ನೀವು ಮಾಡ್ರಪ್ಪ, ಯಾರಾದರೂ ಮಾಡಿಕೊಳ್ರಿ, ನೀವು ಲೀಡರ್ಗಳನ್ನ ನೀವು ವರ್ಕ್ ಮಾಡಿರಿ, ಮತ್ತು ನಿಮ್ಮ ದೇಶಕ್ಕೆ ಏನು ತೊಂದರೆ ಆಗ ನಾವು ನೋಡ್ಕೊಳ್ತಾ ಹೋಗ್ತೀವಿ ಅಂತ ವಿಶ್ವಾಸ ಮೂಡಿಸಿದ್ರೆ, ಮತ್ತು ಇದನ್ನು ಆದಷ್ಟು ಲಘು ಜಲ್ದಿ ಸಾಧಿಸಿದಷ್ಟು ಜಲ್ದಿ ಶಾಂತ ಮಾಡಿಸಿದ್ರೆ ನಿಶ್ಚಿತವಾಗಿಯೂ ಅಲ್ಲಿ ಬೆಂಕಿಲಿ ಹತ್ತದಂಗೆ ಇರ್ತದೆ, ಮತ್ತು ಅನೇಕ ಸಮಸ್ಯೆಗಳು ಅವರು ನಮಗೆ ಬರ್ದಂಗೆ ಆಗ್ಬೋದು ಅಂತೇಳಿ. ಇಲ್ಲಾದರೆ ಇಲ್ಲೂ ಸಹಿತ ಅಲ್ಲಿ ನಮ್ಮ ಹಿಂದೂಗಳು ಹೊಡೆದಾರಂತ ಇಲ್ಲಿ ಅಲ್ಲಿ ಇಸ್ಲಾಮ್ ಅಥವಾ ಮುಸ್ಲಿಮರು ನೀವು ಹೊಡೆಯುವಂಥ ಪ್ರಸಕ್ಕೆ ಬಂದ ಮತ್ತು ಮತ್ತಷ್ಟು ಗಲಾಟೆಗಳಿಗೆ ಕಾರಣೀಭೂತವಾಗಬಾರ್ದು. ಅದಾಗದಂಗೆ ತಪ್ಪಿಸ್ಬೇಕಾಗಿದ್ದು ನಮ್ಮ ಸರ್ಕಾರದ ಕೆಲಸ ಅದು. ಜೊತೆಗೆ ಅಲ್ಲಿ ಸೈನ್ಯ ಸರ್ಕಾರನೂ ಸೈನಿಕ ಸರ್ಕಾರ ವಿಚಾರ ಮಾಡಬೇಕಾಗ್ಯದ. ಮತ್ತು ಅವರು ತಿಳ್ಕೊಬೇಕು, ಭಾರತದಂತಹ ಒಂದು ಏನಪ್ಪ ಅಂತಂದ್ರೆ ದೊಡ್ಡ ಮನಸ್ಸಿನ ರಾಷ್ಟ್ರ ಸುತ್ತಮುತ್ತ ಯಾವೂ ಇಲ್ಲ. ಚೈನಾದ ಏನೋ ಸಹಾಯ ಮಾಡಿದ್ರು, ತನ್ನ ಹೆಚ್ಚು ಇಟ್ಟುಕೊಂಡು ಸ್ವಾರ್ಥಕ್ಕಾಗಿ ಮಾಡ್ತಾ ಇರ್ತದೆ. ಈಗ ನಾವು ಇಲ್ಲಿವರೆಗೆ ದೋಸ್ತಿ ಅವ್ರದ್ದು ಬಂದರೆ ನಾವು ಅವ್ರನ್ನ ಏನು ಅಪೇಕ್ಷೆ ಮಾಡಲಾರ್ದು ಗ್ಯಾಸ್ ಮಾಡ್ಕೊಂಬಂದಂಥವ್ರಿದ್ದೀವಿ. ನೀರಿನೇನು ತಕರಾರು ಇದ್ರೂ ಸಹಿತ ನಾವು ಅವ್ರು ನೀರು ಹೆಚ್ಚು ಬಿಟ್ಕೊಟ್ಟುತ್ತಾ ಬಂದಿದ್ದೀವಿ. ಅದಕ್ಕಾಗಿ ಅವರು ಮತ್ತು ಭಾರತದ ಜೊತೆಗೆ ಅವರು ಸಹಜವಾಗಿ ನಮ್ಮ ಜೊತೆಗೆ ಕೂಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇವತ್ತಿನೋ ಧರ್ಮದೃಷ್ಟಿಯಿಂದ ಮತ್ತೊಂದಷ್ಟು ಸ್ವಲ್ಪ ಭಿನ್ನ ಅನ್ನಿಸ್ತಿರ್ಬೋದು, ಆದರೆ ಅಲ್ಲಿ ಬಂಗಾಳ ಭಾಷೆ ಅಥವಾ ಮತ್ತು ಇನ್ನೂ ನಮ್ಮಲ್ಲೂ ಮುಸ್ಲಿಮ್ಸು ಅಲ್ಲಿ ಮುಸ್ಲಿಮ್ಸ್ ಉಡ್ತೊಳ್ಳುವಂಥ ವ್ಯವಹಾರಗಳು ಇರೋದ್ರಿಂದಾಗ ವಿಶೇಷವಾಗಿ ನಮ್ಮೊಂದಿಗೆ ಹೆಚ್ಚು ಹೊಂದಾಣಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇನ್ನೊಂದು ಅವ್ರು ನೆನಪಿಡುವಂಥದ್ದು ಏನಪ್ಪ ಅಂದರೆ ಚೈನಾದಲ್ಲಿ ರೋಹಿಂಗ್ಯಾಸ್ ಬರ್ತಾರೆ, ಅವ್ರು ಮುಸ್ಲಿಮ್ಸನವರು, ಅಲ್ಲಿ ಮುಸಲ್ಮಾನರಿಗೆ ಅವ್ರು ಸರಿಯಾಗಿ ಅಲ್ಲಿ ನೆಲೆ ಕೊಡ್ತಾ ಇಲ್ಲ, ಅಲ್ಲಿ ಓಡಿಸ್ತಾ ಇದ್ದಾರೆ. ಅದಕ್ಕೆ ಮುಸ್ಲಿಮರಿಗೂ ಚೈನಾ ಸುರಕ್ಷಿತ ರಾಷ್ಟ್ರ ಅಲ್ಲ, ಅವರು ಸಹಿತ ಅವ್ರನ್ನ ಮುಸ್ಲಿಮ್ಸನ್ನ 2nd-class ಪ್ರಜೆಗಳಂಗೆ ನೋಡುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನ ನೋಡಿದಾಗ ನಮ್ಮ ಸರ್ಕಾರ ಅದೆಲ್ಲ ಮಿಗಿಲಾಗಿ ಅವ್ರ ಜೊತೆ ಮಿತ್ರತ್ವ ತೋರಿಸ್ಕೊಂಡು ಹೋಗುವಂಥ ತೂಗಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಇರೋದ್ರಿಂದಾಗ ಮೋಸ್ಟ್ಲಿ ಬಾಂಗ್ಲಾನೂ ಮತ್ತು ಬಾಂಗ್ಲಾಗೂ ಅಷ್ಟೇ ಕಷ್ಟ. ಭಾರತದ ಜೊತೆಗೆ ವಿರೋಧ ಕಟ್ಕೊಂಡು ಈ ಭಾರತ ನರಕ ಇದ್ದಾರೆ ಸುತ್ತಮುತ್ತಲು ಆಸಾಮ ಮತ್ತು ಈಚೆಗಡೆ ಬಂದರೆ ನೀವು ಇದು ಪಶ್ಚಿಮ ಬಂಗಾಳ ಇವೆಲ್ಲ ಸುತ್ತಮುತ್ತ ಒಂದು ಸಣ್ಣ ಗುಬ್ಬಿ ಗೂಡಿನ ಇದ್ದಾರೆ.
ಅವರು ಸಹಿತ ಮೋಸ್ಟ್ಲಿ ಇಂಡಿಯಾ ಜೊತೆಗೆ ಅದನ್ನು ಕೆಡಿಸ್ಕೊಳ್ಳಿಕ್ಕೆ ಇಷ್ಟಪಡಲಿಕ್ಕೆ ಇಲ್ಲ. ಇದು ಸೂಕ್ಷ್ಮ ಸಮಯ ಬಂಗ್ಲಾಕ್ಕೆ. ನಾವು ಸಹಿತ ಅವ್ರ ಜೊತೆ ಒಳ್ಳೆ ಮಿತ್ರರಾಗಿ ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಕೆಲಸ ನಮ್ಮದು ಅದ, ಅದು ನಮ್ಮ ಮೋದಿ ಸರ್ಕಾರದ ಅದ. ಮತ್ತು ಅದೇ ಕಾಲಕ್ಕೆ ಅವ್ರದ್ದು ಇದು ತಿಳ್ಕೊಂಡು ದೂರದ ಚೀನಿಗಳನ್ನು ದೂರದ ಪಾಕಿಸ್ತಾನಿಗಳನ್ನು ನಂಬಿಕೊಂಡು ಹೋಗಲು ಬದಿಗಿರುತ್ತಿರುವಂಥ ಭಾರತೀಯರ ಜೊತೆ ಹೊಂದಾಣಿಕೆ ಹೋಗೋದು ಭಾಳ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಭಾಳ ಉತ್ತಮ. ಅದೇ ಕಾಲಕ್ಕೆ ಭಾರತೀಯರಾದ ಸಹಿತ ಅವ್ರನ್ನ ನಾವು ಒಂದೇನಪ್ಪ ಅಂದ್ರೆ ಒಂದು ನಿಜವಾದ ಅಂತಪ್ರಪನ್ನವರು ನೋಡಿಸ್ಕೊಂಡು ತೂಗಿಸ್ಕೊಂಡು ಹೋಗುತ್ತೆ ನಮ್ದು ಕೆಲಸ. ನಮಗಿಂತ ಇವ್ರಿಗೇನಿಲ್ಲಪ್ಪ ಏನಿಲ್ಲ ಅಂತ ಅವ್ರನ್ನ ದಬಾರಿಗೆ ಮಾಡುವಂಥದ್ದು ಏನು ಮಾಡಲಿಕ್ಕೆ ಹೋದ್ರೆ ಹಸಿನ ಈಗ ಆದಂಗೆ ಎಲ್ಲಗಡೆ ಸಾಧ್ಯತೆಗಳಿದ್ದಾವೆ. ಇವಾಗ ಈ ಸೈನ್ಯ ಏನು ಇಡೀ ದೇಶವನ್ನ ಕೈಯಲ್ಲಿ ತಗೊಂಡಿದೆ, ಇದಾದ ನಂತರ ಮತ್ತೆ ಅಲ್ಲಿ ಎಲೆಕ್ಷನ್ಸ್ ಆಗಿ ಅಲ್ಲಿ ಅಲ್ಲಿನ ವಾತಾವರಣ ತಿಳಿಗೊಂಡು ಎಲೆಕ್ಷನ್ಸ್ ಆಗಿ ಮತ್ತೆ ಯಾರಾದ್ರೂ ಅಧಿಕಾರ ಚುಕ್ಕಾಣಿ ಹಿಡಿಯೋ ರೀತಿ ಇದೆಯಾ ಅಥವಾ ತುಂಬಾ ಸಮಯಗಳು ಬೇಕಾಗುತ್ತೋ? ಸರಿಯಾಗಿ ಏನ ಮೋಸ್ಟ್ಲಿ ಸಮಯ ಬೇಕಾಗ್ತದೆ ಅನ್ನಿಸ್ತದೆ. ಇದರಲ್ಲಿ ಸೈನ್ಯದ್ದು ಹಸ್ತಕ್ಷೇಪ ಅದ. ಯಾಕಂದ್ರೆ ಇಲ್ಲಿವರೆಗೆ ಹಸೀನಾ ಅವರು ಇನ್ನೊಂದು ವಿರೋಧ ಪಕ್ಷ ಬೆಳೆಸಿಲ್ಲದೆ ತಮ್ಮ ಸಮವಾಗಿ ತಾನೊಂದೇ ಪಕ್ಷ ಆಮೇಲೆ ಅನ್ನುವಂಗಿತ್ತು. ಈಗೇನಿದ್ರು ಸಹಿತ ಏನಪ್ಪ ಅದು ತೆರೆ ಮರೆ ಕಾಯಂಗಿದ್ದು ವಿರೋಧ ಪಕ್ಷಗಳು ಇನ್ನು ಅವರಲ್ಲೇ ಹೊಂದಾಣಿಕೆ ಆಗಿ ಮಾಡಿ ಮತ್ತು ಸೈನ್ಯನೂ ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಯಾವಾಗಲೂ ಅಧಿಕಾರದಲ್ಲಿ ಸೈನ್ಯ ಹಸ್ತಕ್ಷೇಪ ಮಾಡಲಿಕ್ಕೆ ಶುರುವಾಗಿದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಸಾಯ್ಕೋತ ಹೋಗ್ತಿರ್ತದೆ. ಅದಕ್ಕೆ ಸಾಕ್ಷಿ ಪಾಕಿಸ್ತಾನ. ಯಾಕಂದರೆ ಪ್ರಜಾಪ್ರಭುತ್ವ ಉಳಿದ ಕಾರಣ ಅಲ್ಲಿಯ ಸೈನ್ಯದ ಶಕ್ತಿ ಅದು ಇಲ್ಲ ಅದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸೈನ್ಯದ ಕೈಯಾಗಿರೋದ್ರಿಂದಾಗಿ ಸ್ವಲ್ಪ ಟೈಮ್ ತೋರಿಸ್ತದೆ. ಬಟ್ ಇದನ್ನು ಸಮಾಧಾನ ತಗೋಬೇಕಾಗಿತ್ತು. ಯಾಕೆಂದರೆ ನಿಮಗೆ ನಮ್ಮಲ್ಲಿ ಹೇಳ್ತಿರಲ್ಲಪ್ಪ ಬಟ್ಟೆ ಮುಳಿ ಮೇಲೆ ಬಿದ್ದರೂ ಅಷ್ಟೇ ಮುಳ್ಳ ಬಟ್ಟೆ ಮೇಲೆ ಬಿದ್ದರೂ ಅಷ್ಟೇ ಅದು ಹರಿದಿನ. ಅದಕ್ಕೆ ಏನದ ಅದನ್ನು ಸಮಾಧಾನದಿಂದ ತಕ್ಕೊಂಡು ಬರಬೇಕಾಗಿದೆ. ಹಂಗೆ ಒಂದು ಸಂಬಂಧ ಮಾಡ್ಕೋಬೇಕಾಗಿದೆ. ಯಾವುದಾದ್ರೂ ಪಾಕಿಸ್ತಾನ ನಮ್ಮ ಬಂಗಾಲಿಗರು ಸಹಿತ ಅವರಲ್ಲಿ ಒಂದು ಸ್ವಲ್ಪ ಮೂಲತಃ ಪ್ರಜಾಪ್ರಭುತ್ವ ಆಯ್ತು ಅನ್ನೋದು ಸಂಯಮ ತೊಗೊಂಡು ಹೋಗ್ಬೇಕು ಅನ್ನೋದು ಈ ಸಂದರ್ಭದಲ್ಲಿ ಎಲ್ಲರೂ ಹೇಳೋ ಮಾತು. ಓಕೆ ಸರ್, ಇವಾಗ ಅಟ್ ಲಾಸ್ಟ್ ನಮ್ಮ ಭಾರತದ ಆಶ್ರಯವನ್ನು ಪಡೆದುಕೊಂಡಿರುವಂತಹ ಶೇಖ್ ಹಸೀನಾರವರು ಇವಾಗೇನು ಲಂಡನ್ಗೆ ಹೋಗ್ತಾ ಇದ್ದಾರೆ, ಆದರೆ ಅಲ್ಲಿಂದ ಮತ್ತೆ ವಾಪಸ್ ಬಾಂಗ್ಲಾಗೆ ತೆರಳುತ್ತಾರೆ ಅವರು ಅಥವಾ ಶಾಶ್ವತವಾಗಿ ಬಾಂಗ್ಲಾದೇಶವನ್ನು ಬಿಡುವಂತಹ ಪರಿಸ್ಥಿತಿ ಆಗುತ್ತೆ? ನೋಡ್ರಿ, 15 ವರ್ಷ ಆಳಿದ್ದಾರೆ ಅಂದ್ರೆ ಅವ್ರು ಜನರಲ್ಲಿದ್ದಾರೆ ಅವಾಮಿ ಲೀಗದವರು, ಅವರು ಸಹಿತ ಅವರು ಮತ್ತು ಇವ್ರ ಮಧ್ಯೆ ತಿಕ್ಕಾಟ ನಡೆದ ಸ್ವಲ್ಪ ದಿನಗಳು ಹೋದಾಗ ಮೋಸ್ಟ್ಲಿ ಅವಾಮಿ ಲೀಗದವರು ಹೆಚ್ಚಾಗ್ಬೋದು, ಅವ್ರನ್ನ ಕರೆಸಲೂಬಹುದು ಅಥವಾ ಕನ್ವಿನ್ಸ್ ಆಗುವಂತ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು. ಈಗಂತೂ ಅವ್ರನ್ನ ಬಿಟ್ಟು ಉಳಿದವ್ರು ಲೀಡರಲ್ಲಿ ಯಾರಿಲ್ಲ. ಇವರು ತಮ್ಮ ಡಿಕ್ಟೇಟರ್ದಿಂದ ಅಥವಾ ಸರ್ವಾಧಿಕಾರದಿಂದ ಅಲ್ಲಿ ಅಧಿಕಾರ ಕಳ್ಕೊಂಡಿದ್ದಾರೆ ಮತ್ತು ಬಡತನಕ್ಕೆ ಪರಿಹಾರ ಹುಡುಕಿಲ್ಲ, ಉದ್ಯೋಗಗಳಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ, ನಿರುದ್ಯೋಗ ಹೋಗಲಾಡಿಸಿಲ್ಲ. ಇಂಥ ಅನೇಕ ಕಾರಣಗಳಿಗಾಗಿ ಅವ್ರು ಇವತ್ತು ಸೋತಿರ್ಬೋದು. ಬಟ್ ಆದರೂ ಸಹಿತ ಇವತ್ತು ಮೂರ್ತಿ ಕೆಡವಿದ್ದು ನೋಡಿದಾಗ ಶೇಖ್ ಹಸೀನಾ ಅವ್ರ ಮೇಲೆ ಸಾಕಷ್ಟು ಸಿಟ್ಟು ಅಲ್ಲಿ ಜನರಿಗೆ ಅದ ಅಂತ ಅನ್ನಿಸ್ಲಿಕ್ಕೆ. ಅಲ್ಲಿ ಜನರಿಂದ ಆಗಿದ್ರು ಅಥವಾ ಕೆಲವೇ ಜನ ಇದ್ರು ಕೆಲವೊಂದು ತಮ್ಮ ಬೇಳೆ ಬೇಸುಗಳಂತ ಜನ ಮಾಡಿದಾರೋ ಅದು ದಿನ ಹೋದ್ಮೇಲೆ ಗೊತ್ತಾಗುತ್ತೆ. ಮಿಕ್ಸ್ ಆಗಿರುತ್ತೆ, ಯಾಕಂದ್ರೆ ಬಹಿತಿ ಗಂಗಾಮಿ ಹಾತ್ ಧೋಲು ಅನ್ನುವಂತ ಜನ ಕೂಡ ತುಂಬಾ ಜನ ಇರ್ತಾರೆ. ಆಳಿಗೊಂದ್ಕಲ್ಲು ಅನ್ನೋ ರೀತಿ ಎಲ್ಲರೂ ಕೂಡ ಎದ್ದು ಬಿಡ್ತಾರೆ, ಈ ತರ ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂತ. ನಮ್ಮಲ್ಲಿ ಕಾಯ್ದೆ ಬರ್ತದಲ್ಲ, ಗೂಳಿ ಬಿದ್ದಾಗ ಆಳಿಗೊಂದ್ಕಲ್ಲು. ಎಸ್ ನೋಡಿದ್ರಲ್ವಾ, ಇದು ಈವರೆಗಿನ ಅಪ್ಡೇಟ್ ಆಗಿದೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಶೇಖ್ ಹಸೀನಾ ಅವರು ಇದೀಗ ಭಾರತದಲ್ಲಿದ್ದಾರೆ, ಭಾರತೀಯ ಏರ್ ಬೇಸ್ ನಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ, ಇಲ್ಲಿಂದ ಲಂಡನ್ ಹೋಗ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಅವರನ್ನ ಹೊತ್ತುತಂದಂತಹ ವಿಮಾನ ಇದೀಗ ಬಾಂಗ್ಲಾದೇಶಕ್ಕೆ ವಾಪಸ್ ಆಗಿದೆ. ಅಲ್ಲಿ ಇನ್ನೂ ಕೂಡ ವಾತಾವರಣ ತಿಳಿಗೊಂಡಿಲ್ಲ, ಭಾರತೀಯರ ಮೇಲೂ ಕೂಡ ಅಲ್ಲಿ ಹಲ್ಲೆ ಆಗುವಂತಹ ಸಾಧ್ಯತೆಗಳು ತುಂಬಾ ದಟ್ಟವಾಗಿದೆ. ಈಗಾಗಲೇ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದು ವರದಿಗಳಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಗೊತ್ತಿದೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಇದಾಗಿತ್ತು ಈ ಹೊತ್ತಿನ ಚರ್ಚೆ. ಮತ್ತಷ್ಟು ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.